ಬಿಗ್ ಬಾಸ್ ಸೀಸನ್ 10 ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ, ಸಕ್ಸಸ್ ಅನ್ನ ಕಂಡುಕೊಳ್ತಾ ಇದೆ. ನೋಡ್ತಾ ನೋಡ್ತಾ ಇದ್ದ ಹಾಗೇನೆ ತುಂಬ ವೀಕ್ಸ್ಗಳು ಕಳೆದು ಹೋಗಿದೆ. ಇನ್ನೇನು ಕೆಲವೇ ಕೆಲವು ದಿನಗಳ ಆಟ ಮಾತ್ರ ಬಾಕಿ ಇದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದಕ್ಕೆ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಉತ್ತರ ಕೂಡ ಸಿಗಲಿದೆ. ಮನೆಯಲ್ಲಿ ಇರುವವರು ಕೆಲವ್ರಿಗೆ ಇಷ್ಟ ಆಗಿದ್ದಾರೆ, ಕೆಲವ್ರಿಗೆ ಇಷ್ಟ ಆಗಿಲ್ಲ. ಕೆಲವರು ದುರಹಂಕಾರಿ ಅಂತ ಅನಿಸ್ಕೊಂಡಿದ್ದಾರೆ, ಕೆಲವರು ಕಿರಿಕಿರಿ ಅನ್ಸ್ಕೊಂಡಿದ್ದಾರೆ, ಕೆಲವರು ಫಿಟ್ಟಿಂಗು ಅಂತ ಅನಿಸ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಬಿಗ್ ಬಾಸ್ ಮನೆ ಒಳಗೆ ಇರುವಂತಹ ಸ್ಪರ್ಧಿ ವಿನಯ್ ಗೌಡ ಅಂತ ಅಂದ್ರೆ ಹೊರಗಡೆ ನೆಟ್ಟಿಗರು ನಿಗಿ ನಿಗಿ ಅಂತ ಉರಿದು ಬೀಳ್ತಾ ಇದ್ದಾರೆ. ಇದರ ನಡುವೆ ಬಿಗ್ ಬಾಸ್ ಮೇಲೆಯೇ ಒಂದಷ್ಟು ಜನಕ್ಕೆ ಅಸಮಾಧಾನ ಕೂಡ ಇದೆ. ಬಿಗ್ ಬಾಸ್ ಯಾಕೆ ವಿನಯ್ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಕೇಳುವವರ ಸಂಖ್ಯೆ ಹೆಚ್ಚಾಗಿದೆ. ಇದೆಲ್ಲದರ ಜೊತೆಗೆ ವಿನಯ್ ಸೋಲ್ಬೇಕು ಅಂತ ಒಂದಷ್ಟು ಮಂದಿ ಹೇಳ್ತಾ ಇದ್ರೆ ಇನ್ ಕೆಲವರು ವಿನಯ್ಗೆ ಗೆಲ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮನೆಯ ಒಳಗೆ ವಿನಯ್ಗೆ ಎಷ್ಟು ವಿರೋಧ ಇದೆಯೋ ಇಲ್ವೋ ಗೊತ್ತಿಲ್ಲ. ಅಂದ್ರೆ ಬಿಗ್ ಬಾಸ್ ಮನೆ ಒಳಗೆ ಒಂದ್ ಸ್ವಲ್ಪ ಜನ ವಿನಯನ್ನ ವಿರೋಧ ಮಾಡಿದ್ರೆ ಇನ್ನೊಂದೊಂದ್ ಸ್ವಲ್ಪ ಜನ ವಿನಯ್ ಪರವಾಗಿ ನಿಂತಿದ್ದಾರೆ. ಆದ್ರೆ ಹೊರಗಡೆ ಮಾತ್ರ ಬಿಗ್ ಬಾಸ್ ಇಂದ ಹೊರಗೆ ಬಂದ ಮೇಲೇನೆ ವಿನಯ್ಗೂ ಗೊತ್ತಾಗುತ್ತೆ ನನಗೆ ಎಷ್ಟು ಜನ ದುಶ್ಮನ್ಸ್ ಇದ್ದಾರೆ ಅಂತ. ಇದರ ನಡುವೆ ಇದೀಗ ವಿನಯ್ ಪರವಾಗಿ ಬ್ಯಾಟ್ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಕೆಲವೇ ದಿನಗಳ ಆಟ ಮುಂದುವರಿಯಲಿದೆ. ಸದ್ಯಕ್ಕೆ ಇರುವ ಸ್ಪರ್ಧಿಗಳು ತುಂಬಾನೇ ಮುಂದೆ ಬಂದಿದ್ದಾರೆ, ಅದು ಖುಷಿಯ ವಿಚಾರ ಕೂಡ. ಆದ್ರೆ ಇನ್ನು ಮುಂದೆ ಆಟಗಳು ಕಠಿಣವಾಗ್ತಾ ಹೋಗುತ್ತೆ, ಸ್ಪರ್ಧಿಗಳ ನಡುವೆ ಸ್ಪರ್ಧೆ ಹೆಚ್ಚಾಗುತ್ತಾ ಹೋಗುತ್ತೆ. ಈಗಾಗಲೇ ನೋಡುಗರಿಗೆ ಅದರ ಅನುಭವ ಕೂಡ ಆಗ್ತಾ ಇದೆ. ಇದರ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಗೆಲುವಿಗಾಗಿ ಎಲ್ಲರೂ ಪ್ರಾರ್ಥಿಸ್ತಾ ಇದ್ದಾರೆ ಅಂತಂದ್ರೆ ನೀವು ನಂಬಲೇಬೇಕು. ವಿನಯ್ ಗೆಲುವಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರ ಯಾರದು ಅಂತ ನೋಡೋದಾದ್ರೆ ಈಗ ಹೇಳ್ತೀನಿ ಕೇಳಿ. ವಿನಯ್ ಗೆಲ್ಲಿಸಿ ಅಂತ ಹಲವರು ಮನವಿ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಅವರ ಬೆಂಬಲಿಗರಷ್ಟೇ ಓಟ್ ಮಾಡ್ತಾ ಇದ್ರು, ಪ್ರಚಾರ ಮಾಡ್ತಿದ್ರು. ಆದ್ರೆ ಈಗ ಸಂಬಂಧಿಕರೆಲ್ಲ ಸರಿ ತಪ್ಪುಗಳ ಬೆಂಬಲಕ್ಕೆ ನಿಂತು ಬಿಟ್ಟಿದ್ದಾರೆ. ಹೌದು, ಆ ಪೈಕಿ ಅನುಪೂವಮ್ಮ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಒಂದೆರಡು ಸಿನಿಮಾಗಳಲ್ಲಿ ಹಾಗೂ ಒಂದೆರಡು ಸೀರಿಯಲ್ಗಳಲ್ಲಿ ನಟಿಸಿದ್ದಾರೆ. ಇವರು ಇದೀಗ ಸ್ಟಾರ್ ಸುವರ್ಣದಲ್ಲಿ ಬರ್ತಾ ಇರುವಂಥ ಕಾವೇರಿ ಕನ್ನಡ ಮೀಡಿಯಂನಲ್ಲಿ ದುರಹಂಕಾರಿ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಹೀರೋನು ಅಕ್ಕನ ಪಾತ್ರವನ್ನು ಮಾಡ್ತಾ ಇರುವ ಈ ಪಾತ್ರಧಾರಿಗೆ ಈ ಪಾತ್ರದಲ್ಲಿ ದುರಹಂಕಾರ ಹೆಚ್ಚೇ ಇದೆ ಅಂತ ಅನುಪೂವಮ್ಮ ಇನ್ನೂ ಗೊತ್ತಾಗಿಲ್ಲ ಅಂತಂದರೆ ನಿಮಗೆಲ್ಲ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಅಯ್ಯಪ್ಪ ಗೊತ್ತೇ ಇರ್ತಾರೆ. ಕ್ರಿಕೆಟರ್ ಅಯ್ಯಪ್ಪ ಅಂದರೆ ಗೊತ್ತಾಗಿರುತ್ತೆ. ಅಯ್ಯಪ್ಪ ಅವರ ಮುದ್ದಿನ ಮಡದಿ ಈ ಅನುಪೂವಮ್ಮ. ಅನುಪೂವಮ್ಮ ಬಿಗ್ ಬಾಸ್ ಮನೆಯೊಳಗಿರುವಂಥ ವಿನಯ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ನೀವೆಲ್ಲರೂ ವಿನಯ್ಗೆ ಓಟ್ ಹಾಕಬೇಕು, ನೀವೆಲ್ಲರೂ ವಿನಯನ್ನು ಗೆಲ್ಲಿಸಬೇಕು. ನನ್ನ ಸಪೋರ್ಟ್ ಅಂತೂ ವಿನಯ್ಗೇನೆ, ನೀವು ಕೂಡ ವಿನಯನ್ನೇ ಸಪೋರ್ಟ್ ಮಾಡಿ ವಿನಯನ್ನೇ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ಇದು ತುಂಬ ಜನಕ್ಕೆ ಆಶ್ಚರ್ಯ ಅನ್ನಿಸೋದ್ರ ಜೊತೆಗೆ ಕಿರಿಕಿರಿ ಅಂತ ಕೂಡ ಅನಿಸಿದೆ. ಅಲ್ಲ, ನಿಮಗೆಲ್ಲ ಏನು ಗೊತ್ತಾಗೋದಿಲ್ವಾ, ನೀವೆಲ್ಲ ಸೆಲೆಬ್ರಿಟಿಗಳು ಅನ್ನೋ ಮಾತ್ರಕ್ಕೆ ಹೆಂಗೆ ಬೇಕಾದರೂ ನೀವು ಇರಬಹುದಾ? ಆ ವಿನಯ್ ಎಷ್ಟೆಲ್ಲ ದುರಹಂಕಾರ ಮಾಡ್ತಾ ಇದ್ದಾನೆ, ಆತನಿಗೆ ಸಿಕ್ಕಾಬಟ್ಟೆ ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಇದೆ, ಹೆಣ್ಮಕ್ಳಿಗೆ ಗೌರವ ಕೊಡೋದೇ ಗೊತ್ತಿಲ್ಲ. ಅಂಥದ್ರಲ್ಲಿ ಅವನ ಪರವಾಗಿ ನಿಂತ್ಕೊಂಡು ಓಟ್ ಕೇಳ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ನಿಮ್ಮಂಥವ್ರಿಗೆ ಫಸ್ಟ್ ಉಗಿಬೇಕು, ನೀವು ಆತನನ್ನು ತಿದ್ದಿ ತೀಡಬೇಕು, ಅದನ್ನು ಬಿಟ್ಟು ಅವನಿಗೆ ಸಪೋರ್ಟ್ ಮಾಡಿ ಅಂತ ಹೇಳುವುದಲ್ಲ. ನೀವು ಸೆಲೆಬ್ರಿಟಿಗಳ ಆದ ಮಾತ್ರಕ್ಕೆ ನೀವು ಏನು ಬೇಕಾದರೂ ಮಾಡಿದ್ರೆ ನಡೆಯುತ್ತೆ ಅಂತಲ್ಲ, ಮೊದಲು ನಿಮ್ಮನ್ನೆಲ್ಲ ಉಗಿಬೇಕು ಅಂತ ತುಂಬ ಜನ ಬ್ಯಾಡ್ ಕಮೆಂಟ್ ಮಾಡಿದ್ದಾರೆ. ಅನುಪೂವಮ್ಮ ಯಾರು ಅಂತ ಗೊತ್ತೇ ಇಲ್ದಿದ್ದವರು ಕೂಡ ಅನುಪೂವಮ್ಮ ಯಾರು ಅಂತ ಹುಡ್ಕೊಂಡು ಹೋಗಿದ್ದಾರೆ. ಕಾರಣ ಅದು ವಿನಯ್ಗೆ ಸಪೋರ್ಟ್ ಮಾಡಿದ್ದಕ್ಕೆ. ವಿನಯ್ಗೆ ಸಪೋರ್ಟ್ ಮಾಡೋದಕ್ಕೆ ನಿಮ್ಗೆ ಹೆಂಗಾದರೂ ಮನಸ್ಸು ಬಂತೋ ತಾಯಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ನೆಗೆಟಿವ್ ಕಮೆಂಟ್ಗಳೇ ಇದರಲ್ಲಿ ಹೆಚ್ಚಾಗಿದೆ. ಇದರ ಜೊತೆಗೆ ಇದೀಗ ವಿನಯ್ ಮಡದಿಯ ತಂಗಿ ಕೂಡ ಅವರ ಸಪೋರ್ಟ್ಗೆ ನಿಂತಿದ್ದಾರೆ. ವಿನಯ್ ಹೆಂಡತಿಯ ತಂಗಿ ಕೂಡ ಯಾರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಹಲವು ಸೀರಿಯಲ್ಗಳಲ್ಲಿ ಈಕೆ ಖಳನಟಿಯಾಗಿ ನಟಿಸಿದ್ದಾರೆ, ತುಂಬಾ ಫೇಮಸ್ ಕೂಡ ಆಗಿದ್ರು. ಇವರ ಅಭಿನಯದ ಬಗ್ಗೆ ಎರಡು ಮಾತಿಲ್ಲ. ಇದೀಗ ಅವರು ಕೂಡ ಅಂದರೆ ನಿಶಿತಾ ಕೂಡ ವಿನಯ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಇವ್ರಿಗೇನು ಹೇಳಿದ್ರು ಅಂತ ನೋಡೋದಾದರೆ ವಿನಯ್ ಬಿಗ್ ಬಾಸ್ನಲ್ಲಿ ಸ್ಟ್ರಾಂಗ್ ಆಗಿರುವ ಸ್ಪರ್ಧಿ ಅಂತಲೇ ಹೇಳ್ಬೋದು. ಆರಂಭದಿಂದಲೂ ತನ್ನ ಗತ್ತನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಆನೆ ಎಂಬ ಹೆಸರಿನೊಂದಿಗೆ ಬಿಗ್ ಬಾಸ್ ಮನೆಯಲ್ಲಿ ಇರುವ ವಿನಯ್ ಗಜನನ್ನ ಬಗ್ಗು ಬಡಿಯೋಕೆ ಯಾವ ಮಾವುತನೂ ಇಲ್ಲವೆಂದು ನಡೆದುಕೊಳ್ತಿದ್ದಾರೆ. ತಮ್ಮದೇ ತಂಡವನ್ನು ಕಟ್ಟಿಕೊಂಡಿದ್ದಾರೆ, ತಮ್ಮದೇ ತಂಡದ ಜೊತೆಗೆ ಮುನ್ನುಗ್ತಿದ್ದಾರೆ. ಇದೀಗ ವಿನಯ್ ಪರವಾಗಿ ಮತ್ತೊಂದು ಸಪೋರ್ಟಿವ್ ವಿಡಿಯೋ ಒಂದು ಶೇರ್ ಆಗ್ತಾ ಇದೆ. ಮೊನ್ನೆ ಅಷ್ಟೇ ಅನುಪೂವಮ್ಮ ವಿಡಿಯೋ ಮಾಡಿ ಎಲ್ಲರೂ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ನಿಶಿತಾ ವಿನಯ್ ಪರ ಮಾತನಾಡಿದ್ದಾರೆ. ವಿನಯ್ ಹೇಗೆ ಆಡ್ತಿದ್ದಾರೆ ಎಂಬುದನ್ನು ತಿಳಿಸಿದ್ದಾರೆ.
ವಿನಯ್ ನಿಶಿತಾಗೆ ಸೋದರ ಮಾವನ ಮಗ ಈಗ ತಂಗಿಯ ಗಂಡ ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಂಚಿಕೊಂಡಿರುವ ನಿಶಿತಾ ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋ ಮಾಡ್ತಿರುವ ಉದ್ದೇಶ ಏನಪ್ಪ ಅಂದರೆ ಬಿಗ್ ಬಾಸ್ ಸೀಸನ್ 10 ರಿಯಾಲಿಟಿ ಶೋ ಆರಂಭವಾಗಿದೆ ಯಾವುದೇ ಆಟವಾಗಲಿ ಸುಲಭವಾಗಿ ತೆಗೆದುಕೊಂಡು ಆಡ್ತಾರೆ ವಿನಯ್ ಅಗ್ರೆಸಿವ್ ಅದು ಇದು ಅಂತಾರೆ ಆದರೆ ಅದಲ್ಲ ನಾನು ನಮ್ಮ ಹುಡುಗ ಅಂತ ಹೇಳ್ತಾ ಇಲ್ಲ ವಿನಯ್ ನಮ್ಮ ಸೋದರ ಮಾವನ ಮಗ ನನ್ನ ತಂಗಿಯ ಗಂಡ ವಿನಯ್ ಗೌಡ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಎಂಬುದು ನಿಮಗೆ ಗೊತ್ತು ನನಗೆ ಆಟದಲ್ಲಿ ಕೈಗೆ ಪೆಟ್ಟಾದರೂ ಅದನ್ನು ತೋರಿಸಿಕೊಳ್ಳದೆ ಎಲ್ಲಿಯೂ ಹೇಳದೆ ಆಟವಾಡಿದ್ದಾರೆ ಅಂತ ಬೆಂಬಲಕ್ಕೆ ನಿಂತಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬಿಗ್ ಬಾಸ್ನಲ್ಲಿ ನೀವೆಲ್ಲ ಬಣ್ಣಿಸಿರುವ ಹಾಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನುವ ಹಾಗೆ ವಿನಯ್ ಗೌಡ ಅವರಿದ್ದಾರೆ ಬಯ್ಯುವುದಾದರೂ ವಿನಯ್ ಅವರನ್ನೇ ಬೈತಾರೆ ಹೊಗಳೋದಾದರೂ ವಿನಯ್ ಅವರನ್ನೇ ಹೊಗಳುತ್ತಾರೆ ಅದೆಲ್ಲ ಏನೇ ಇರಲಿ ನಾನು ನಿಮ್ಮೆಲ್ಲ ವಿನಯರನ್ನು ನೋಡಿದಾಗ ಶಿವನನ್ನು ನೋಡಿದ ಹಾಗೆ ಆಗುತ್ತೆ ಜಗತ್ತನ್ನು ಶಿವ ನಿರ್ವಹಿಸಿದಂತೆಗೆ ವಿನಯ್ ಬಿಗ್ ಬಾಸ್ ಮನೆಯನ್ನು ನಿರ್ವಹಿಸ್ತಾ ಇದ್ದಾರೆ ಕೋಪ ಬಂದಾಗ ಶಿವನ ರೀತಿಯೇ ಕೋಪಿಸಿಕೊಳ್ತಾರೆ ನಾನು ಅವತ್ತು ಅವರ ಕೋಪದ ಮುಖ ಕಂಡು ಶಾಕ್ ಆಗಿದೆ ಆದರೆ ಶಿವನ ರೀತಿಯೇ ಎಲ್ಲವನ್ನೂ ನಿಭಾಯಿಸ್ತಾರೆ ಪ್ಲೀಸ್ ಎಲ್ಲರೂ ವಿನಯ್ ಗೌಡಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಇದರಲ್ಲಿ ವಿನಯನ್ನು ಶಿವನಿಗೆ ಹೋಲಿಸಿರೋದ್ರಿಂದ ತುಂಬ ಜನ ತುಂಬ ನೆಗೆಟಿವ್ ಆಗಿ ಕಮೆಂಟ್ ಹಾಕಿದ್ದಾರೆ ಅಮ್ಮ ತಾಯಿ ನಿನ್ನ ಸಂಬಂಧಿಕರು ಅಥವಾ ನಿನ್ನ ತಂಗಿಯ ಗಂಡ ನಿನ್ನ ಮಾವನ ಮಗ ಅಂತ ಶಿವನಿಗೆಲ್ಲ ಹೋಲಿಸ್ಬೇಡ ಅಂತ ಎಲ್ಲ ಸೀನ್ ಇಲ್ಲ ಆ ವ್ಯಕ್ತಿಯನ್ನು ಹೋಗಿ ಹೋಗಿ ಶಿವನಿಗೆ ಹೋಲಿಸ್ತಾ ಇದ್ದೀಯ ನಿನಗೆ ಬುದ್ಧಿ ಇಲ್ಲ ಫಸ್ಟು ನಿಮ್ಮಂಥವ್ರಿಗೆ ಕೂರಿಸ್ಕೊಂಡು ಬುದ್ಧಿ ಹೇಳಬೇಕು ನಿಮ್ಮವರು ಆದ ಕಾರಣಕ್ಕೆ ಹೆಂಗೆ ಬೇಕಾದರೂ ಮೆರಿಬೋದು ಹೆಂಗೆ ಬೇಕಾದರೂ ಇರ್ಬೋದು ಅನ್ನೋದಲ್ಲ ಮೊದಲು ಮನೆಯಿಂದ ಆತ ಬಂದ ಮೇಲೆ ಕೂರಿಸ್ಕೊಂಡು ಬುದ್ಧಿ ಹೇಳೋ ನಿನ್ನ ತಂಗಿ ಕಂಡಂಗೆ ಸ್ವಲ್ಪ ಬುದ್ಧಿ ಹೇಳಿ ತಂಗಿ ಜೀವನ ಸರಿ ಮಾಡು ಅಂತ ತುಂಬ ಜನ ನೆಗೆಟಿವ್ ಕಮೆಂಟ್ಗಳನ್ನು ಮಾಡಿದ್ದಾರೆ ಆದರೆ ಹೊರಗಡೆ ವಿನಯ್ ಗೌಡಗೆ ಇರುವ ಸಪೋರ್ಟನ್ನು ನೋಡಿ ತುಂಬ ಜನ ಶಾಕ್ ಕೂಡ ಹಾಕಿದ್ದಾರೆ ಅಯ್ಯೋ ಈ ವ್ಯಕ್ತಿಯನ್ನು ಇಷ್ಟಪಡೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನು ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ ತಿಳಿಸಬಹುದು